ನಮಸ್ಕಾರ. ಕಾರ್ಕಳದಲ್ಲಿ ಇತ್ತೀಚೆಗೆ ನಡೆದಂತ ಅತ್ಯಾಚಾರ ಪ್ರಕರಣದ ಬಗ್ಗೆ ನಾನು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಪ್ರಶ್ನೆಗಳನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ನಿಮ್ಮೆಲ್ಲ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಕಾರ್ಕಳ ಉಡುಪಿ ಜಿಲ್ಲಾ ಎನ್ಎಸ್ವೈ ಪ್ರೆಸಿಡೆಂಟ್ ಆಗಿರುತ್ತಾರೆ, ಕಾರ್ಕಳ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಯೋಗೀಶ್ ಆಚಾರ್ಯ ಆಗಿದ್ದಾರೆ, ಉಡುಪಿ ಬ್ಲಾಕ್ನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಸಜ್ಜನ್ ಇದ್ದಾರೆ, ಬ್ರಹ್ಮರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಅರ್ಜುನ್. ಕಾರ್ಕಳದಲ್ಲಿ ಇತ್ತೀಚೆಗೆ ನಡೆದ ಅತ್ಯಾಚಾರ ಘಟನೆಯನ್ನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅತ್ಯಂತ ಕಠಿಣವಾಗಿ ಇದನ್ನ ಖಂಡಿಸುತ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ಪಕ್ಷ ಆಗಲಿ ಯಾವುದೇ ಧರ್ಮ ವಿಚಾರವಾಗಿ ತರಬಾರದು. ನಾವು ಇದನ್ನ ಒಕ್ಕೋರಲಿಂದ ಖಂಡಿಸಿ ಮುಂದೆ ಇಂಥ ಘಟನೆ ಆಗದಂತಹ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕಂತ ನಮ್ಮದು ಮನವಿ. ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಅರುಣ್ ಅವರು ಅತ್ಯಂತ ದಕ್ಷ ಅಧಿಕಾರಿಯಾಗಿದ್ದು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ರೂ ಸಹ ಅವರು ಬಚಾವಾಗುವಂತಹ ಪ್ರಮೇಯ ಇಲ್ಲ. ಅದರಿಂದ ನಮಗೆಲ್ಲ ಭರವಸೆ ಇದೆ, ಎಸ್ಪಿ ಅವರು ಸಂಪೂರ್ಣ ತನಿಖೆ ನಡೆಸಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನ ಕಠಿಣದಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನತಕ್ಕಂತ ಭರವಸೆ ಇದೆ ಮತ್ತೆ ನಮ್ಮ ಆಗ್ರಹವಿದೆ. ಎರಡನೇದಾಗಿ ಈ ಘಟನೆಯಲ್ಲಿ ನಾವು ಒಂದು ಕಡೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಮತ್ತು ಮುಂದೆ ಇಂಥ ಘಟನೆ ಮರುಕಳಿಸದಂತೆ ನಾವು ಪೊಲೀಸ್ ಇಲಾಖೆಗೆ ನಾವು ಆಗ್ರಹವನ್ನು ಮಾಡ್ತೇವೆ. ಆದರೆ ಬಿಜೆಪಿಯವರು ಈ ಘಟನೆಯನ್ನ ಲಾಭವಾಗಿಸಿಕೊಂಡು ಬೇರೆಯವರ ಮೇಲೆ ಇವತ್ತು ಪರಶುರಾಮ ಮೂರ್ತಿಯ ಏನು ಕಂಚಿನ ಮೂರ್ತಿವೆ ಅಂತ ಹೇಳಿ ಈ ಬೈಬಲ್ ಮೂರ್ತಿಯನ್ನ ಮಾಡಿ ಅದರಲ್ಲಿ ಹೋದ ಮಾನವನ್ನ ಇದರಲ್ಲಿ ತರಬೇಕನ್ನುವಂತ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಸಲ್ಲದು, ಎಲ್ರಿಗೂ ಮನವಿ ಮಾಡ್ತೀನಿ, ಇದರಲ್ಲಿ ರಾಜಕೀಯ ಬೇಡ, ಘಟನೆಯನ್ನ ಖಂಡಿಸೋಣ ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಇತರ ಘಟನೆ ಆಗದಂತೆ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡೋಣ. ಮುಂದಿನ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಕಾರ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಯೋಗೀಶ್ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಒಂದು ಕಳೆದ ಒಂದು ವಾರಗಳ ಹಿಂದೆ ಒಂದು ಅತ್ಯಾಚಾರದ ಪ್ರಕರಣ ದಾಖಲಾಯಿತು. ಇದರಲ್ಲಿ ಮೊದಲನೇ ಆರೋಪಿಯಾಗಿ ಅಲ್ತಾಫ್ ಅನ್ನುವಂತಹ ಒಬ್ಬ ಹುಡುಗನನ್ನ ಬಂಧನ ಮಾಡ್ತಾರೆ. ಅಲ್ತಾಫ್ನ ಬಂಧನಾದ ಕೂಡಲೇ ಕಾರ್ಕಳದ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಅತ್ಯಾಚಾರ ಪ್ರಕರಣವನ್ನ ಬಹಳ ಗಂಭೀರವಾಗಿ ತಗೊಂಡು ಇದೊಂದು ಒಂದು ಕೋಮುವಿನ ವಿಚಾರವಾಗಿ ಇದೊಂದು ಜಿಹಾದಿ ಕೃತ್ಯ, ಹಾಗೆ ಇದನ್ನ ಎನ್ಐಎ ತನಿಖೆ ಮಾಡಬೇಕು, ಇದನ್ನ ಒಂದು ಕೋಮು ದೃಷ್ಟಿಯಲ್ಲಿ ಅದನ್ನ ಒಂದು ವೈಭವೀಕರಣ ಮಾಡುತ್ತಾ ಈ ಘಟನೆಯಲ್ಲಿ ರಾಜಕೀಯ ಲಾಭವನ್ನ ಪಡೆಯುವಂತ ಪ್ರಯತ್ನಗಳನ್ನು ಮಾಡಲಾಯಿತು. ಮಾರನೇ ದಿನ ಇವರೊಂದು ಬೃಹತ್ ಪ್ರತಿಭಟನಾ ಸಭೆ ರ್ಯಾಲಿಯನ್ನ ಆಯೋಜನೆ ಮಾಡ್ತಾರೆ ಕಾರ್ಕಳದಲ್ಲಿ. ಹಾಗೂ ಆ ಪ್ರತಿಭಟನಾ ಸಭೆಯಲ್ಲಿ ಕಾರ್ಕಳದ ಕೆಲವೊಂದು ಮುಸ್ಲಿಂ ಸಂಘಟನೆಗಳು ಅವರೆಲ್ಲ ಸೇರಿಕೊಂಡು ಈ ಘಟನೆಯನ್ನ ಖಂಡಿಸಿ ಆರೋಪಿಗಳ ಪರವಾಗಿ ಯಾರು ಕೂಡ ವಕಾಲತ್ತು ಮಾಡಬಾರದು, ಅದೇ ರೀತಿ ಅವರಿಗೆ ಯಾರು ಕೂಡ ಸಹಕಾರ ನೀಡಬಾರದು ಅಂತ ಅನ್ನುವಂತಹ ಒಂದು ಪ್ರೆಸ್ ಮೀಟ್ ಅನ್ನ ಕಾರ್ಕಳದ ಮುಸ್ಲಿಂ ಮುಖಂಡರು ಮಾಡ್ತಾರೆ. ಇದರ ವಿರುದ್ಧವಾಗಿ ಕೂಡ ನಮ್ಮ ಮಾನ್ಯ ಸುನೀಲ್ ಕುಮಾರ್ ಅವರು ಆ ಸಭೆಯಲ್ಲಿ ಮಾತಾಡುತ್ತಾ, ಹಾಗಾದ್ರೆ ಆ ಹುಡುಗನನ್ನ ಊರಿನ ಸರ್ಕಲ್ಗೆ ತಗೊಂಡ್ಕೊಂಡು ಬಂದು ನೀವು ಹೊಡಿಲಿಕ್ಕೆ ಸಿದ್ಧರಿದ್ದೀರಾ ಅನ್ನುವಂತ ಒಂದು ಮಾತನ್ನ ಆ ಸಭೆಯಲ್ಲಿ ಹೇಳ್ತಾರೆ. ಮತ್ತೊಂದು ಒಬ್ರು ಶಾಸಕರಾಗಿ ಅವ್ರು ಇನ್ನೊಂದು ಮಾತನ್ನ ಹೇಳ್ತಾರೆ, ಹಿಂದೂ ಯುವಕರು ಮನಸ್ಸು ಮಾಡಿದ್ರೆ ಹೆಣ ಇಡಲು ದೇಶದಲ್ಲಿ ಫ್ರಿಡ್ಜ್ ಸಾಕಾಗ್ಲಿಕ್ಕಿಲ್ಲ. ಪರೋಕ್ಷವಾಗಿ ಏನ್ ಹೇಳ್ತಾರೆ ಅಂದ್ರೆ ಅವರು ಹಿಂದೂ ಯುವಕರಿಗೆ ಅತ್ಯಾಚಾರ ನಡೆಸಲು ಕರೆ ನೀಡ್ತಾ ಇದ್ದಾರೆ ಶಾಸಕರು. ಕಾರ್ಕಳ ಶಾಸಕರು ಹಿಂದೂ ಯುವಕರಿಗೆ ಪರೋಕ್ಷವಾಗಿ ನೀವು ಅತ್ಯಾಚಾರ ಮಾಡ್ಬೇಕನ್ನುವಂತ ಕರೆಯನ್ನು ನೀಡಿದ್ದು ಈ ಮಾತನ್ನು ನಾವು ಈ ಸಭೆಯಲ್ಲಿ ಇದು ಪತ್ರಿಕಾಗೋಷ್ಠಿಯಲ್ಲಿ ಬಲವಾಗಿ ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಇಂತಹ ಮನಸ್ಥಿತಿ ಒಬ್ಬ ಶಾಸಕರಿಗೆ ಯಾವತ್ತೂ ಇರಬಾರದು. ಒಂದು ಅತ್ಯಾಚಾರವನ್ನ ಖಂಡಿಸುವ ಭರದಲ್ಲಿ, ಒಂದು ಅತ್ಯಾಚಾರದಿಂದ ರಾಜಕೀಯ ಲಾಭ ಪಡೆಯುವ ಭರದಲ್ಲಿ ಸಾವಿರಾರು ಅತ್ಯಾಚಾರಕ್ಕೆ ಸುನೀಲ್ ಕುಮಾರ್
ಕರೆ ನೀಡಿರುವುದು ನಾಗರಿಕ ಸಮಾಜ ಖಂಡಿಸಬೇಕಾಗಿದೆ. ಇನ್ನೊಬ್ಬ ಕಾರ್ಕಳದಲ್ಲಿ ಮುಖಂಡ ಇದ್ದಾರೆ, ಆತ ಮುಂಬೈನಲ್ಲಿ ಈ ಲೇಡೀಸ್ ಬಾರ್ ಗಳನ್ನು ನಡೆಸುವಂತ ವ್ಯಕ್ತಿ. ಪಾಪ ಅಸಹಾಯಕ ಹೆಣ್ಣು ಮಕ್ಕಳನ್ನ ಗಂಡಸರ ಮುಂದೆ ಕುಡಿಸಿ ಡ್ಯಾನ್ಸ್ ಬಾರ್ ಗಳನ್ನು ನಡೆಸುವ ಮಾಲಕ ಈ ಸಭೆಯಲ್ಲಿ ಬಂದು, ಈ ಸಭೆಯಲ್ಲಿ ಹಿಂದೂಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತೀರಿ, ಕಾರ್ಕಳದಲ್ಲಿ ಹಿಂದುತ್ವ ಗಟ್ಟಿಯಾಗಿದೆ, ನಿಮ್ಮ ಅಂದ್ರೆ ಮುಸ್ಲಿಮರ ನಡೆಗಳು ಹೀಗೆ ಮುಂದುವರೆದ್ರೆ ಮೆರವಣಿಗೆಯಲ್ಲಿ ನಿಮ್ಮ ಮನೆಗೆ ನುಗ್ಗುತ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತದೆ ಆ ಮುಖಂಡ. ಇದು ತೀರಾ ಪ್ರಚೋದನಕಾರಿಯಾಗಿ ಮಾತಾಡುವಂತದ್ದು ಇವರ. ಅದೇ ದಿನ ಇದೆಲ್ಲವೂ ನಡೆದು ಆ ಸಭೆ ಮುಗಿಯಿತು. ಅದೇ ದಿನ ಸಂಜೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಇದೇ ಪ್ರಕರಣದ ಮೂರನೇ ಆರೋಪಿಯನ್ನ ಬಂಧನ ಮಾಡ್ತಾರೆ. ಈ ಮೂರನೇ ಆರೋಪಿ ಯಾರು ಅಂತ ಹೇಳಿದ್ರೆ, ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ, ಇತರ ಹೆಸರು ಅಭಯ ಅಂತ. ಇಲ್ಲಿ ನಿಂತಿರುವಂತದ್ದು ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷರು, ಅದ್ರ ಜೊತೆ ಈ ಆರೋಪಿ. ಅದೇ ರೀತಿ ಇದೆಲ್ಲರೂ ಕೂಡ ಬಿಜೆಪಿಯ ಕಾರ್ಯಕರ್ತರು. ಇಲ್ಲಿ ರೌಂಡ್ ಮಾರ್ಕ್ ಮಾಡಿರುವಂತ ಒಂದು ಆರೋಪಿ. ಅದೇ ರೀತಿ ಆ ಆರೋಪಿಯು ತನ್ನ ಫೇಸ್ಬುಕ್ ನ ಖಾತೆಯಲ್ಲಿ ಕಾರ್ಕಳ ಶಾಸಕರ ಕವರ್ ಫೋಟೋವನ್ನ ಹಾಕಿಕೊಂಡಿರ್ತಾರೆ. ಮುಂದ್ಗಡೆಯಿಂದ ಕಾಣ್ತಿರುವುದು ಆರೋಪಿಯ ಫೋಟೋ, ಅದರ ಹಿಂದ್ಗಡೆಯಿಂದ ಕಾಣ್ತಿರುವುದು ಕಾರ್ಕಳ ಶಾಸಕರ ವಿಜಯೋತ್ಸವದ ಮೆರವಣಿಗೆಯ ಫೋಟೋ. ಇದು ಆರೋಪಿಯು ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿಗೆ ಡ್ರಗ್ಸ್ ಪೂರೈಕೆ ಮಾಡಿರುವ ಬಗ್ಗೆ ಎನ್ಡಿಪಿಸಿ ಆಕ್ಟ್ ಅಡಿಯಲ್ಲಿ ಅವರನ್ನ ಬಂಧನ ಮಾಡಿರ್ತಾರೆ. ಈಗ ಈ ಬಗ್ಗೆ ಕಾರ್ಕಳದ ಶಾಸಕರು ಏನ್ ಹೇಳ್ತಾರೆ, ಈ ಬಗ್ಗೆ ಅವರು ಯಾಕೆ ಎರಡು ದಿನದಿಂದ ಮೌನವಾಗಿದ್ದಾರೆ, ಕಾರ್ಕಳದ ಬಿಜೆಪಿ ಕಚೇರಿಯ ಹೊರಗಡೆ ಯಾಕೆ ಈಗ ನೀರವ ಮೌನ ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನ ಬಿಜೆಪಿಯವರು ಸ್ಪಷ್ಟಪಡಿಸಬೇಕು. ಕಳೆದ 4 ತಿಂಗಳುಗಳ ಹಿಂದೆ ಕಾರ್ಕಳದ ಕಲ್ಯಾಣ ಗ್ರಾಮ ಪಂಚಾಯತ್ನ ಸದಸ್ಯರೊಬ್ಬರು ಪೋಸ್ಕೋ ಪ್ರಕರಣದಲ್ಲಿ ಒಬ್ಬ ದಲಿತ ಬಾಲಕಿಗೆ ಕಿರುಕುಳ ನೀಡಿರುವ ಆರೋಪದಲ್ಲಿ ಸದ್ಯ ಜೈಲಿನಲ್ಲಿದ್ದಾರೆ. ಬಿಜೆಪಿಯ ಪಂಚಾಯತ್ ಸದಸ್ಯರು, ಈ ವ್ಯಕ್ತಿ ಈ ಪ್ರಕರಣ ನಡೆದು 4 ತಿಂಗಳಾಗ್ತಾ ಬಂತು, ಈ ಬಗ್ಗೆ ಕಾರ್ಕಳದಲ್ಲಿ ಯಾವುದೇ ಪ್ರತಿಭಟನೆ ನಡೆದಿಲ್ಲ, ಯಾವುದೇ ಸಭೆಗಳು ನಡೆದಿಲ್ಲ, ಯಾವುದೇ ಖಂಡನ ಸಭೆ ಆಗಿರ್ಬೋದು, ಏನು ನಡೆದಿಲ್ಲ ಈ ಬಗ್ಗೆ. ಅದೇ ಯಾವಾಗ ಆರೋಪಿ ಒಬ್ಬ ಮುಸ್ಲಿಂ ಆಗಿ ಕಂಡು ಬರ್ತಾನೆ ಇವರಿಗೆ, ಆಗ ಮಾತ್ರ ಇವರು ಪ್ರತಿಭಟನೆ. ಯಾವಾಗ ಒಬ್ರು ಆರೋಪಿ ಬಿಜೆಪಿ ಸದಸ್ಯ ಹಾಗೂ ಪರಿವಾರ ಕಾರ್ಯಕರ್ತ ಆಗಿದ್ರೆ ಅದರ ಬಗ್ಗೆ ಯಾವುದೇ ಮಾತುಗಳನ್ನ ಇವರು ಆಡೋದಿಲ್ಲ. ಬಿಜೆಪಿಯ ನಾಯಕರು ಇನ್ನಾದ್ರೂ ಇವರ ಇಂಥ ಲಜ್ಜೆಗೇಡಿತನದ ರಾಜಕಾರಣವನ್ನು ಕೈ ಬಿಡಬೇಕು. ಚುನಾವಣಾ ಲಾಭಗಳಿಗೆ ಅಗ್ಗದ ಅಮಾಯಕರ ಬಲಿ ಪಡೆಯುವ ದಾರಿಯ ಬದಲಿಗೆ ಅಭಿವೃದ್ಧಿಯ ದಾರಿಯನ್ನು ಅನುಸರಿಸಿ. ಕಾರ್ಕಳ ಪಡುವುದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ಪ್ರಸ್ತಾಪಕ್ಕೆ ಇಂದಿಗೂ ಜೀವಂತವಾಗಿರಲು ನಮ್ಮ ಕಾರ್ಕಳದ ಶಾಸಕರೇ ನೇರ ಹೊಣೆ. ಹಾಗಾಗಿ ಇನ್ನಾದರೂ ಇಂತಹ ಒಂದು ಗಂಭೀರ ಪ್ರಕರಣದಲ್ಲಿ ಈಗ ಅತ್ಯಾಚಾರ ಅನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗು. ಇದರ ವಿರುದ್ಧ ಎಲ್ಲಾ ನಾಗರಿಕ ಸಮಾಜಗಳು, ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಇದರ ಬಗ್ಗೆ ಒಂದು ಇನ್ನಷ್ಟು ಉಗ್ರವಾದ ಕಠಿಣವಾದ ಕಾನೂನುಗಳನ್ನ ಸರ್ಕಾರ ಜಾರಿಪಡಿಸಬೇಕು ಅನ್ನುವಂತ ಮೂಲಕ ಕಾರ್ಕಳದ ಶಾಸಕರ ನಡೆಯನ್ನ ನಾವು ಅವರ ಮಾತನ್ನ ಈ ಮೂಲಕ ಯೂತ್ ಕಾಂಗ್ರೆಸ್ನವರು ಖಂಡಿಸಿ ಇನ್ನಾದರೂ ಅವರಿಗೆ ಒಂದು ಜಾತಿ ಧರ್ಮ ಇದನ್ನ ಮೀರಿದಂತ ಒಂದು ಒಳ್ಳೆಯ ರಾಜಕೀಯ ಮಾಡುವಂತ ಒಂದು ಶಕ್ತಿಯನ್ನ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಪತ್ರಿಕಾಗೋಷ್ಠಿಯನ್ನ ಬಟ್ ಬಿಜೆಪಿ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಅವರ ಇದನ್ನ ಮರೆಮಾಚಲಿಕ್ಕೆ ವೈಫಲ್ಯತೆಯನ್ನು ಮರೆಮಾಚಲಿಕ್ಕೆ ಇದನ್ನೆಲ್ಲ ತಗೊಂಡು ಬರ್ತಾರೆ. ಈಗ ಹಿಂದೂ ಸಂಘಟನೆಗಳಿಗೂ ನಾನು ಒಂದು ಪ್ರಶ್ನೆ ಮಾಡ್ತೇನೆ. ಈಗ ಪರಶುರಾಮನ ವಿಚಾರದಲ್ಲಿ ಯಾರು ಕೂಡ ಮಾತಾಡಲಿಲ್ಲ, ಇಷ್ಟೆಲ್ಲ ಹಿಂದುತ್ವದ ಬಗ್ಗೆ ಧಕ್ಕೆ ಆಗುವಾಗ ಯಾರು ಮಾತಾಡಲಿಲ್ಲ. ಅವರು ಯಾವಾಗ ಮಾತಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ವಿರುದ್ಧ ಮಾತ್ರ ಮಾತಾಡೋದು, ಹಿಂದುತ್ವಕ್ಕೆ ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ. ಅದು ಯಾರು ಯಾವುದೇ ಮ್ಯಾಟರ್ ಇದು ಆಗ್ತಾ ಇದೆ. ಸಂಘಟನೆಗಳ ಬದ್ಧತೆಯನ್ನು ಕೂಡ ನಾನು ಈ ಇದರಲ್ಲಿ ಪ್ರಶ್ನಿಸ್ತಾ ಇದ್ದೇನೆ. ಪರಶುರಾಮ ವಿಚಾರ ನೀವು ಕಾಂಗ್ರೆಸ್ನ ವಿರುದ್ಧ ಮಾತ್ರವಾ ಅಥವಾ ಹಿಂದುತ್ವದ ಪರವಾ, ಇದನ್ನ ಸಂಘಟನೆ ಸ್ಪಷ್ಟೀಕರಣ ಕೊಡ್ಬೇಕು.